ವಿಧಾನಸಭೆ ಅಧಿವೇಶನದಲ್ಲಿ ಮಂತ್ರಿಗಳೆಲ್ಲ ತೆಲಂಗಾಣಕ್ಕೆ ಹೋಗಿ ತೆಲಂಗಾಣದಲ್ಲಿ ತೆಲಂಗಾಣದ ಎಂ ಎಲ್ ಎಗಳ ಸೇವೆ ಮಾಡ್ತಾಯಿದ್ರು. ಹೋಗಿ ಅವರು ಬರಗಾಲದ ಬಗ್ಗೆ, ಕರ್ನಾಟಕ ರೈತರ ಬಗ್ಗೆ, ಕಷ್ಟದಲ್ಲಿರೋ ರೈತರಿಗೆ ಸಾಂತ್ವನ ಹೇಳೋಕ್ಕೆ ಅವರೆಲ್ಲ ಹೋಗಬೇಕಾಯಿತು. ವಿಧಾನಸಭೆಯಲ್ಲಿ ಬಂದು ಸರ್ಕಾರ ಏನು ಮಾಡಿದೆ ಅನ್ನೋದು ಹೇಳಬೇಕಾಯಿತು. ಆದರೆ ಯಾವುದು ಮಂದೆ ಮಂತ್ರಿಗಳು ಸದನಕ್ಕೆ ಬರ್ತಾಯಿಲ್ಲ, ಎಲ್ಲ ತೆಲಂಗಾಣಕ್ಕೆ ಹೋಗ್ಬಿಟ್ಟಿದೆ. ನೆನ್ನೆನೂ ಕೂಡ ಅಧಿವೇಶನ 10 ನಿಮಿಷ ಮುಂದೆ ಹಾಕಿದಿರಿ, ಮಧ್ಯಾಹ್ನ ಅಧಿವೇಶನ ನಡೆದಾಗೂ ಬಂದಿಲ್ಲ. ಅಂದರೆ ಎಲ್ಲ ತೆಲಂಗಾಣ, ಅವರು ಎಲ್ಲ ರಾಜ್ಯಗಳಲ್ಲೂ ಸೋತಿದ್ದಾರೆ, ಒಂದೇ ಒಂದು ಗೆದ್ದಿರೋ ತೆಲಂಗಾಣ, ಅಲ್ಲೋಗಿ ಎಲ್ಲ ಕೂತ್ಬಿಟ್ಟಿದ್ದಾರೆ ಮರ್ಯಾದೆಗೋಸ್ಕರ. ಈ ಮರ್ಯಾದೆ ಇಲ್ಲಿ ಹೋಗ್ತೈತೆ ಅಂತೇಳಿ ಅಲ್ಲಿ ತೆಲಂಗಾಣಕ್ಕೆ ಹೋಗಿ ಕೂತಿರೋದು ಇದು ಒಳ್ಳೆಯದಲ್ಲ. ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ಕೂಡಲೇ ಆ ಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಕೂಡಲೇ ಅವ್ರನ್ನ ವಾಪಸ್ ಕರೆಸ್ಬೇಕಿಲ್ಲಿ. ಕರ್ನಾಟಕ ಜನ ಸಂಕಷ್ಟದಲ್ಲಿರುವಾಗ ಇವರೋಗಿ ಅಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ, ಇದು ನಾಚಿಕೆಗೇಡಿನ ಕ್ರಮ. ಕೂಡಲೇ ಅವ್ರನ್ನ ಮುಖ್ಯಮಂತ್ರಿಗಳು ವಾಪಸ್ ಕರೆಸ್ಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ನನ್ಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ. ಅಶೋಕ್ ಸರ್,